ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ಸಚಿನ್ ಹೆಮ್ಮಕ್ಕಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಆಟೋ ಚಾಲಕನ ಹತ್ಯೆ ಮಾಡಿರುವಂತ ಘಟನೆ ಕಲಬುರ್ಗಿ ನಗರದ ಹೊರವಲಯದ ತಾಜ್ ಸುಲ್ತಾನ್ಪುರ ರೈಲ್ವೆ ಹಳಿ ಬಳಿ ನಡೆದಿದೆ ಸದ್ಯ ಕಮಲಾಪುರ ತಾಲೂಕಿನ ಕೊಟ್ಟರಗ ಗ್ರಾಮದ ಜಗನ್ನಾಥ್ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ ಅಂದಹಾಗೆ ಇದೇ ತಿಂಗಳ 10 ರಂದು ಜಗನ್ನಾಥ್ ಕಾಣೆಯಾಗಿದ್ದ ಈ ಕುರಿತು ನರೋನಾ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿತ್ತು ಆದರೆ ಮೊನ್ನೆ ಸಾಯಂಕಾಲ ರೈಲ್ವೆ ಹಳಿ ಬಳಿ ಜಗನ್ನಾಥ್ ಹೆಣವಾಗಿ ಪತ್ತೆಯಾಗಿದ್ದಾನೆ ಇನ್ನು ಜಗನ್ನಾಥ್ ತನ್ನ ಸಹೋದರರಿಗೆ ಚುಡಾಯಿಸಿದವರೊಂದಿಗೆ ಜಗಳವಾಡಿದ್ದ ಇದೇ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಇದೇ ವೇಳೆ ಕೊಟ್ಟರಗ ಗ್ರಾಮದ ನಾಗರಾಜ ಕಲಬುರ್ಗಿಯ ಚನ್ನವೀರ ನಗರದ ನಾಗರಾಜ ಮತ್ತು ದತ್ತು ಎಂಬಾತ ಸೇರಿದಂತೆ ಐವರ ವಿರುದ್ಧ ಮೃತ ಜಗನ್ನಾಥನ ಪೋಷಕರು ದೂರು ಸಲ್ಲಿಸಿದ್ದಾರೆ ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಆದಾಯ ಮೀರಿ ಆಸ್ತಿ ಹೊಂದಿದ ಆರೋಪದಡಿ ಬಂಧಿತರಾಗಿದ್ದ ಬೆಂಗಳೂರು ಮಹಾನಗರ ಕಾರ್ಯಪಡೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಕ್ಟರ್ ಸೈಮನ್ ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸದ್ಯ ಎಸಿಬಿ ವಿಚಾರಣೆ ಬೆನ್ನಲ್ಲೇ ಐಟಿ ಮತ್ತು ಇಡಿ ಅಧಿಕಾರಿಗಳು ಸಹ ತನಿಖೆಗೆ ಸಿದ್ಧತೆ ನಡೆಸುತ್ತಾ ಇದ್ದು ಸೈಮನ್ ಬಗ್ಗೆ ಐಟಿ ಮತ್ತು ಇಡಿ ಗೆ ಮಾಹಿತಿ ನೀಡಲು ಹಿರಿಯ ಎಸಿಬಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರಂತೆ ಅಂದಹಾಗೆ ಕಳೆದ ಮಂಗಳವಾರ ವಿಕ್ಟರ್ ಸೈಮನ್ ನಿವಾಸ ಸೇರಿದಂತೆ ಇತರ ಕೆಲವು ಸ್ಥಳಗಳ ಮೇಲೆ ಎಸಿಬಿ ದಾಳಿ ನಡೆಸಿತ್ತು ಈ ವೇಳೆ ಸೈಮನ್ ಅವರ ಬಳಿ ಇವರಿಗೆ ಆದಾಯಕ್ಕಿಂತಲೂ ಹೆಚ್ಚಿನ 2 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಪತ್ತೆಯಾಗಿರುವ ಜೊತೆಗೆ ತೆರಿಗೆ ವಂಚಿಸಿರುವುದು ಕೂಡ ದೃಢಪಟ್ಟಿದೆ ಇನ್ನು ಅಶೋಕ್ ನಗರ ಸಂಚಾರಿ ಪೊಲೀಸ್ ಠಾಣೆ ಬೆಳ್ಳಂದೂರು ಎಚ್ಎಸ್ಆರ್ ಲೇಔಟ್ ಸೇರಿದಂತೆ ಮೊದಲಾದ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ ಆಗಿ ಸೈಮನ್ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂತ ತಿಳಿದು ಬಂದಿದೆ ಕೋಲಾರ ಜಿಲ್ಲೆಯ ಬಸ್ ನಿಲ್ದಾಣದಲ್ಲಿ ಮಲಗಿದ್ದ ಮಾನಸಿಕ ಅಸ್ವಸ್ಥೆ ವೃದ್ಧೆಯ ಮೇಲೆ ಅತ್ಯಾಚಾರವೆಸಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಸದ್ಯ ಬಂಧಿತರನ್ನು ಶ್ರೀರಾಮ್ ಮತ್ತು ಸೈಯದ್ ಅರ್ಬಾಜ್ ಅಂತ ಗುರುತಿಸಲಾಗಿದ್ದು ಇವರಿಬ್ಬರು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಬೆಟ್ಕೂರು ತಂಗುದಾಣದಲ್ಲಿದ್ದ ಮಾನಸಿಕ ಅಸ್ವಸ್ಥೆ ವೃದ್ಧೆ ಮೇಲೆ ಅತ್ಯಾಚಾರವೆಸಗಿ ಪರಾರಿಯಾಗಿದ್ದರು ಅಂದಹಾಗೆ ಮಾನಸಿಕ ಅಸ್ವಸ್ಥಗೊಂಡಿರುವಂತಹ ವೃದ್ಧೆ ನಿಲ್ದಾಣದಲ್ಲಿ ಮಲಗಿದ್ರು ಈ ವೇಳೆ ಯುವಕನೊಬ್ಬ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ತಂಗುದಾಣದಲ್ಲಿ ಏನೋ ಶಬ್ದವಾಗುತ್ತಿರುವುದನ್ನು ಗಮನಿಸಿದ ಸ್ಥಳೀಯರು ಯುವಕನ ಕಾಮಕೃತ್ಯವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಈ ವೇಳೆ ಸ್ಥಳೀಯರನ್ನು ಕಂಡು ಪ್ಯಾಂಟ್ ಹಾಕಿಕೊಳ್ಳದೆ ಆರೋಪಿ ಆಟೋದಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಇನ್ನು ಸಿನಿಮಾ ಅಥವಾ ಜಾಹೀರಾತಿಗೆ ಸಂಬಂಧಿಸಿದ ಪೋಸ್ಟರ್ ಅಂಟಿಸಲು ಅಪರಿಚಿತ ಆಟೋವೊಂದರಲ್ಲಿ ಬಂದಿದ್ದು ಯುವಕನಿಗೆ ಆಟೋ ಚಾಲಕ ಕೂಡ ಸಾಥ್ ನೀಡಿದ್ದು ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು ಈ ಸಂಬಂಧ ಸುದ್ದಿ ಬಿತ್ತರಗೊಂಡ ನಂತರ ಎಚ್ಚೆತ್ತ ಪೊಲೀಸ್ ಇಲಾಖೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ನಡುವೆ ಮಾನಸಿಕ ಅಸ್ವಸ್ಥ ವೃದ್ಧೆಯನ್ನ ಚೇತಮಂಗಲದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ಯಲಾಗಿದೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ